ಮಂಡೆ ಐತಿ. ಸೊ ನನ್ನ ಹಸ್ಬೆಂಡ್ ಇದು ಆಫೀಸ್ ಹಾಲಿಡೇ ಐತಿ. ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೊಂಟಿದೀವಿ. ಒಂದು ಸ್ವಲ್ಪ ಶಾಪಿಂಗು ಐತಿ, ಜೊತೆಗೆ ದೇವಸ್ಥಾನಕ್ಕೂ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಸೊ ನೋಡಬೇಕು ಏನೇನು ಆಗ್ತೈತಿ. ಸೊ ಎಲ್ಲಿ ಹೊಂಟೇವೆ ಏನೇನು ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡತ್ತೇನು. ನಾನು ನನ್ನ ಹಸ್ಬೆಂಡ ನನ್ನ ಮಗ ಹೊಂಟೇವೆ ಬೈಕ್ ಮೇಲೆ. ಸೊ ಎಲ್ಲಿ ಹೊಂಟೇವೆ ಏನಂತ ಎಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಹೋಗೋದು ರೂಟ್ ಒಳಗೇ ಅಂಕಲ್ಗೆ ಅನ್ನೋ ಒಂದು ವಿಲೇಜು ಹತ್ತೈತಿ. ಅಲ್ಲಿ ಅಡವಿ ಸಿದ್ದೇಶ್ವರ ಅಂತ ದೇವಸ್ಥಾನನೂ ಐತಿ, ಅದಲ್ಲೇ ದಾರಿ ಒಳಗೆ ಇತ್ತು. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ದೇವ್ರ ದರ್ಶನ ಅದು ತೊಗೊಂಡ ನೆಕ್ಸ್ಟ್ ಹೋಗೋಣ ಅಂತಂದು ಹೋದ್ವಿ. ಅದು ಗುಡಿ ಭಾಳ ಚಂದ ಐತಿ, ಮತ್ತು ಮಸ್ತ್ ಐತಿ. ಹಳೆ ಕಾಲದ ದೇವಸ್ಥಾನ ಐತಿ. ಅಲ್ಲೆಲ್ಲನೂ ಡೆಕೋರೇಷನ್ ಏನು ಗುಡಿ ಸುತ್ತಮುತ್ತಲು ಐತಿ ಎಲ್ಲನೂ ಕಟ್ಟಿಗೆ ಒಳಗೆ ಮಾಡಿದ್ದೈತಿ. ಅದರೊಳಗೇ ಎಲ್ಲ ಕೆತ್ತಿದಾರು. ಮತ್ತು ಗುಡಿ ನೋಡೋಕ್ಕೂ ದೇವಸ್ಥಾನ ಹಳೆ ಕಾಲದೈತಿ, ಹಾಗಾಗಿ ಚಂದ ಭಾಳ ಐತಿ. ಗುಡಿ ಸುತ್ತಮುತ್ತಲೂ ಎಲ್ಲ ಕಡೆಯೂ ಗಿಡ ಅದು ಎಲ್ಲ ಹಚ್ಚಾರ. ಒಂದು ಸ್ವಲ್ಪ ಗಾರ್ಡನ್ ಥರನೂ ಮಾಡಿದಾರು ಸೈಡ್, ಮತ್ತು ಸಣ್ಣ ಗುಡಿ ಥರನೂ ಎಲ್ಲ ಮಾಡ್ಯಾರು. ಮತ್ತು ಸ್ಪೇಸ್ನೂ ಗುಡಿದೆ ಭಾಳ ದೊಡ್ಡದೈತಿ, ಎಲ್ಲನೂ ಚೆಂದೈತಿ ಗುಡಿನೂ. ಮತ್ತು ನಮಗೂ ಭಾಳ ಇಷ್ಟ ಆಯಿತು. ನಾನು ಇಲ್ಲಿ ಹೋದಿದ್ದೆ ಫಸ್ಟ್ ಟೈಮ. ಬರೀಗ ಗುಡಿ ಒಳಗೆ ಹೋಗೋನು, ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಬರೋನು. ಇವಾಗ ನಿಮ್ಗೆ ಹಿಂದ್ಗಡೆ ಎಲ್ಲ ಕಾಣಿಸೋದೈತಿ, ಇದಾ ದೇವಸ್ಥಾನದ ಸರೌಂಡಿಂಗ್. ಇದೆಲ್ಲಾನು ಎಲ್ಲ ಕಟ್ಗೆ ಒಳಗೇ ಎಲ್ಲ ಕೆತ್ತನೆ ಮಾಡಿದಾರೆ. ಈಗೇ ನಿಮ್ಗೆ ಕಂಬಗಳದು ಎಲ್ಲ ಕಾಣಿಸತ್ತವೆ ಮೇಲ್ಗಡೆ ಎಲ್ಲ. ಇದೆಲ್ಲಾನು ಕಟ್ಗೆ ಒಳಗೆ ಮಾಡಿದಂಥದ್ದು. ಇಲ್ಲಿ ಪ್ರತಿಯೊಂದು ಕಂಬನು ಎಲ್ಲ ಕೆತ್ತನೆ ಚಂದ ಐತಿ. ಮತ್ತು ಅಲ್ಲೆಲ್ಲ ಕಣ್ಣು ಜೇನು ಕಟ್ಟಿದ್ದು, ಪ್ರತಿಯೊಂದು ಲೈನ್ ಒಳಗೂ ಜೇನು ಕಟ್ಟಿದ್ದು, ಆರಾರು ಜೇನು ಇದ್ದು ಮಸ್ತ್ ಇತ್ತು ನೋಡೋಕೆ. ದೇವಸ್ಥಾನ ಚಂದಿದೆ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ಚಂದ ಅನ್ನಿಸ್ತು ಗುಡಿ. ಬರೀ ದೇವ್ರ ದರ್ಶನ ಮಾಡು. ಇಲ್ಲೇ ಮುಂದ್ಗಡೆ ಏನು ಕಾಣಿಸತೈತಿ, ಇದೇ ದೇವಸ್ಥಾನದ ಗರ್ಭಗುಡಿ ಐತಿ. ಒಳಗಡೆ ದರ್ಶನ ಮಾಡಿಸ್ತೇನೆ ನಿಮಗೂ. ಅಂಕಲ್ಗೆ ಹೋಗಿ ಬರೋ ಮುಂದನ ಅದ ರೂಟ್ ಒಳಗನ ಮತ್ತೊಂದು ನಮಗೆ ಇಲ್ಲಿ ನಡು ದೇವಸ್ಥಾನ ಸಿಕ್ತು. ದುರ್ಗಾದೇವಿ ಟೆಂಪಲ್ ಇತ್ತಲ್ಲಿ, ಅಂದ್ರೆ ಇದು ಓಪನ್ ಏರಿಯಾ ಒಳಗೆ ಐತೆ. ಅಂದ್ರೆ ರೋಡ್ ಸೈಡಿಗನ ಹೋಗೋ ಮುಂದೆ ರೋಡ್ ಹಚ್ಚನ ಐತೆ ಮಗ್ಲ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೋದ್ವಿ. ದೇವಸ್ಥಾನ ಹೊಸದು ಕಾಣಿಸೋದಿತ್ತು, ಮತ್ತು ಚಂದ ಮಾಡಿದಾರೆ ಗುಡಿನು. ಹಂಗಾಗಿ ಹೋದ್ವಿ. ಇವಾಗ ನಿಮಗೆ ಇದು ಕಾಣಿಸತ್ತದಲ್ಲ, ಮೋಸ್ಟ್ಲಿ ಇದು ಹಳಿದಿರ್ಬೋದೇನೋ ದೇವ್ರ. ಅದನ್ನು ಅವ್ರು ಮೋಸ್ಟ್ಲಿ ಕಟ್ಟಡ ಎಲ್ಲ ಮಾಡಿ ಈ ಥರ ದೇವಿನೆಲ್ಲ ಕೂಡಿಸಿರ್ಬೋದು ಅನಿಸ್ತೈತಿ. ಬಟ್ ಚಂದ ಇತ್ತು ಗುಡಿ ಎಲ್ಲನೂ, ಅದ್ರ ಸರೌಂಡಿಂಗ್ ಅದು ಎಲ್ಲನೂ ಮಸ್ತ್ ಐತಿ. ಒಂಥರ ಫಾರೆಸ್ಟ್ ಏರಿಯಾ ಒಳಗಿದ್ದಂಗೆ ಅನಿಸ್ತೈತೆ, ಯಾಕಂದ್ರೆ ಬ್ಯಾಕ್ ಸೈಡ್ ಅದನ್ನು ಎಲ್ಲ ಫುಲ್ ಗಿಡಗಳದು ಎಲ್ಲ ಅವ ಅದಾವು. ಬೇರೆ ಏನು ಮನೆ ಅದು ಏನೂ ಕಾಣಿಸಂಗಿಲ್ಲ. ಇದು ಇವಾಗಿನ ಕಾಣಿಸತ್ತದ, ಇದು ದುರ್ಗಾದೇವಿ ಮೂರ್ತಿ. ಮಸ್ತ್ ಐತೆ, ಹೊಸದಿತ್ತು. ಮತ್ತು ದರ್ಶನಕ್ಕೂ ಚಂದ ಅನಿಸ್ತಲ್ಲಿ ಹೋಗಿನೂ ಎಲ್ಲನೂ. ಅದ್ರ ಬ್ಯಾಕ್ ಸೈಡ್ ಅದು ಎಲ್ಲ ಕಡೆಯೂ ಅದ್ರ ಸ್ಟೋರಿದ ದೇವ್ರದ ದುರ್ಗಾದೇವಿದ ಬಗ್ಗೆ ಎಲ್ಲನೂ ಒಂದೊಂದು ಪಿಕ್ಚರ್ನೂ ಅಲ್ಲಿ ಪೇಂಟ್ ಮಾಡಿದಾರು. ಚಂದ ಅನಿಸ್ತು ಗುಡಿ. ಸರೌಂಡಿಂಗ್ ಏನೇನೈತಿ ಅದನ್ನೆಲ್ಲನೂ ತೋರಿಸ್ತೀನಿ ಬರ್ರಿ ನಿಮಗೂ.
ಸೈಡ್ ಅನ್ನ ಮುಂದೆ ರೈಲ್ವೆ ಟ್ರ್ಯಾಕ್ ಇತ್ತು, ಸೊ ಟ್ರೈನ್ ಹೊಂಟಿತ್ತಲ್ಲಿ, ಹಾಗಾಗಿ ಅದನ್ನ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ. ನಮ್ಗೆ ಚಂದ ಇತ್ತು ಗುಡಿ ಸರೌಂಡಿಂಗ್, ಅದು ಎಲ್ಲಾನು ಮಸ್ತ್ ಅನಿಸ್ತು. ನಮಗಂತೂ ಭಾಳನೇ ಇಷ್ಟ ಆಯ್ತು ಅಲ್ಲಿ ಓದಿದ್ದ. ಸೊ ಇಲ್ಲಿ ಮುಂದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತೆ ನೀವು ನೋಡಾಕತ್ರಿ ಇದರ ಫಸ್ಟ್ ಪಾರ್ಟ್ ಅಷ್ಟೇ ಇವತ್ತು ನಿಮಗೆ ಈ ವ್ಲಾಗ್ ಒಳಗೆ ನೋಡಕ್ಕೆ ಸಿಗ್ತೈತಿ. ಇದ್ರ ನೆಕ್ಸ್ಟ್ ಪಾರ್ಟ್ ಇನ್ನೂ ಕಂಟಿನ್ಯೂ ಆಗೈತಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೋದ್ವಿ ಅಂತ ಅದನ್ನೆಲ್ಲ ನೋಡ್ಬೇಕಂದ್ರೆ ನೀವು ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಆಗಿ ನೋಡಬೇಕು. ಸೊ ನಾವು ಹೋಗ್ಬೇಕಾದ್ರೆ ಇಲ್ಲೇ ದಾರಿ ಒಳಗನ ಒಂದು ಟೆಂಪಲ್ ಇತ್ತು ದುರ್ಗಾದೇವಿದ. ಸೊ ಅಲ್ಲೊಂದು ಸ್ವಲ್ಪ ಬಂದಿದ್ದೀವಿ, ಇಲ್ಲಿ ಬಂದು ನೆಕ್ಸ್ಟ್ ಮತ್ತೆ ಎಲ್ಲಿಗೆ ಹೋಗಿ ಬರ್ದೀವಿ ಅಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತೆ ಸಿಗ್ತೀನಿ.